ನಮಸ್ತೆ ವೀಕ್ಷಕರೇ, ನಾವಿವತ್ತು ನೋಡೋಕೆ ಹೋಗ್ತಿರೋವಂಥ ಒಂದು ಮೂವಿ ರಿವ್ಯೂ ತುನಿವು. ತುನಿವು ಅನ್ನೋಂಥ ಮೂವಿ ರಿವ್ಯೂ ಮಾಡೋದಕ್ಕೆ ರೀಸನ್ ಏನು ಅಂದರೆ, ಆ ಮೂವಿ ಮಾತಾಡಿರುವಂಥ ಕೆಲವು ಇಂಪಾರ್ಟೆಂಟ್ ಆಗಿರೋ ಎಕನಾಮಿ ಬ್ಯಾಂಕ್ ಬಗ್ಗೆ ಇರುವಂಥ ವಿಷಯಗಳು, ಅದರಲ್ಲೂ ಕೂಡ ದೊಡ್ಡ ಹೀರೋ ಮೂವಿಗಳಲ್ಲಿ ಇಷ್ಟೊಂದು ಮೆಸೇಜಸ್ ಅದರಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಡೀಟೇಲಿಂಗ್ ಮಾಡಿರೋದು ಆಶ್ಚರ್ಯವಾಗಿದೆ. ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ಹೀರೋಯಿಸಮ್ಗೆ ಹೈಪ್ ಕೊಡದೆ ಸ್ಟೋರಿ ಬಗ್ಗೆ ಭಾಳ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಹೆಚ್ ವಿನೋತ್ ಡೈರೆಕ್ಷನಲ್ಲಿ ಬಂದಿರುವಂಥ ಈ ಮೂವಿ ಥಲಾ ಅಜಿತ್ ಆ್ಯಕ್ಷನ್ನೊಂದಿಗೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಮೂವಿ ಬಗ್ಗೆ ಮೊದಲನೇದಾಗಿ ಹೇಳೋದಾದರೆ, ಒಂದು ದರೋಡೆ ಗುಂಪೊಂದು ಒಂದು ಪ್ರತಿಷ್ಠಿತ ಬ್ಯಾಂಕ್ ಒಂದನ್ನು ಚೆನ್ನೈನಲ್ಲಿ ರಾಬ್ರಿ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡುತ್ತೆ. ಅವರ ಸ್ಕೆಚ್ನಂತೆ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಮುಗಿಸಿ ಕೂಡ ಬಿಡ್ತಾರೆ. ಆದರೆ ಈ ಮಾಡುವಂಥ ಟೈಮಲ್ಲಿ ಬರುವಂಥ ಒಂದು ಟ್ವಿಸ್ಟ್ ಏನು ಅಂದರೆ, ಥಲಾ ಅಜಿತ್ ಒಳಗಡೆ ಎಂಟ್ರಿ ಆಗೋದು. ಆದರೆ ಥಲಾ ಅಜಿತ್ ಈ ದರೋಡೆ ಕುರ್ತಿಗೆ ಸೇರಿದವರಲ್ಲ, ಬದಲಾಗಿ ಬ್ಯಾಂಕ್ನ ಕಾಪಾಡೋಕ್ಕೆ ಬಂದವರು ಅಲ್ಲ. ಈ ನೆಗೆಟಿವ್ ರೋಲ್ನಲ್ಲಿ ಮಾಡಿರುವಂಥ ಥಲಾ ಅಜಿತ್ ಇವ್ರಿಗೆ ಧೋಕ ಕೊಟ್ಟು ಆ ಹಣವನ್ನು ಅವರು ರಾಬ್ರಿ ಮಾಡೋದಕ್ಕೆ ಪ್ಲಾನ್ ಹಾಕಿರ್ತಾರೆ. ಇದು ರಾಬ್ರಿ ಮಾಡೋಕ್ಕೆ ಬಂದಿರುವಂಥ ಟೀಮ್ಗೆ ದೊಡ್ಡ ಟ್ವಿಸ್ಟ್ ಆಗಿದೆ. ಸೊ ಇವರನ್ನು ಹ್ಯಾಂಡಲ್ ಮಾಡ್ತಾ ಆ ಪ್ಲೇಸ್ನಲ್ಲಿ ಏನೇನೆಲ್ಲ ನಡೆಯುತ್ತೆ, ಇವರ ಸುತ್ತಮುತ್ತ ಇರತಕ್ಕಂತಹ ಸಮಾಜದಲ್ಲಿ ಅದರಲ್ಲೂ ಕೂಡ ಪ್ರೆಸ್ ಮೀಡಿಯಾ ಇದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಒಂದು ವಿಷಯವನ್ನು ಹೇಗೆ ಸ್ಪ್ರೆಡ್ ಮಾಡ್ತಾರೆ, ಟ್ರೆಂಡ್ ಮಾಡ್ತಾರೆ, ಅದನ್ನು ತಮಗೆ ಹೇಗೆ ಬಳಸ್ಕೊಳ್ತಾರೆ ಅನ್ನೋವಂತಹ ಅವರ ಆ್ಯಂಗಲ್ನ ಆಸ್ಪೆಕ್ಟ್ನಲ್ಲಿ ಆ ಮೂವಿಯನ್ನು ನೋಡಿದೆ. ಸೊ ಈ ಮೂವಿ ಬಗ್ಗೆ ಹೇಳೋದಾದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಯಾವ ರೀತಿ ವರ್ತಿಸುತ್ತೆ, ಅದರಲ್ಲೂ ಕೂಡ ನ್ಯೂಸ್ ಆ್ಯಂಕರ್ಸ್ ಹೇಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಲೈಟಾಗಿ ಟಚ್ ಮಾಡಿಕೊಂಡಿದೆ. ಈ ಫಸ್ಟ್ ಹಾಫ್ ಭಾಳ ಸ್ಪೀಡಾಗು ಮತ್ತು ಭಾಳ ಎಂಟರ್ಟೈನ್ಮೆಂಟ್ ಮಜಾ ಆಗೂ ಕೂಡ ಮುಂದೋಗುತ್ತೆ. ಅದಕ್ಕೆ ಕಾರಣ ಆ ಫಸ್ಟ್ ಹಾಫ್ನಲ್ಲಿ ಬರುವಂಥ ಹಲವಾರು ಡೈಲಾಗ್ಸ್ ಜೊತೆಗೆ ಆ ಅಜಿತ್ ಅವರ ಮ್ಯಾನರಿಸಮ್ ಕೂಡ ಒಂದು ರೀಸನ್ ಆಗಿದೆ. ನಂತರ ಎರಡನೇ ಹಾಫ್ನಲ್ಲಿ ನೋಡೋದಾದರೆ ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ಸ್ಟೋರಿನ ಹೇಳ್ತಾರೆ, ಯಾಕೆ ಈ ದರೋಡೆನೇ ಮಾಡೋಕ್ಕೆ ಬಂದರು, ಯಾವ ರೀತಿ ಬ್ಯಾಂಕ್ ಮೂಲಕ ವಂಚನೆಗೆ ಉಂಟಾಗಿದ್ರು ಅನ್ನೋವಂಥ ಸ್ಟೋರೀಸ್ನ ಹೇಳ್ತಾರೆ. ಈ ಮೂವಿಯಲ್ಲಿ ಇರುವಂಥ ದೊಡ್ಡ ಪ್ಲಸ್ ಏನಂದರೆ, ನಾವು ರೀಸೆಂಟಾಗಿ ಟ್ರೆಂಡಿಂಗ್ ಪರ್ಸನಾಲಿಟೀಸ್ ಅಂತ ನೋಡ್ತಿರುವಂಥ ಕೆಲವರ ಬಗ್ಗೆ ಅಲ್ಲಿ ಲೈಟಾಗಿ ಟಚ್ ಮಾಡಿರ್ತಾರೆ. ಸೊ ರಾಜಕಾರಣಿಗಳು ಮತ್ತು ಅದ್ರ ಸುತ್ತಮುತ್ತ ಇರುವಂಥ ಸೋಷಿಯಲ್ ಮೀಡಿಯಾಗಳು ಇನ್ಫ್ಲೂಯೆನ್ಸರ್ಸ್ ಅಂತೇಳಿ ಎಲ್ಲರನ್ನೂ ಕೂಡ ಈ ಮೂವಿ ಭಾಳ ಚೆನ್ನಾಗಿ ಟಚ್ ಮಾಡಬಹುದಿದೆ. ಸೊ ಇನ್ನೊಂದು ಆಸ್ಪೆಕ್ಟಲ್ಲಿ ಇದನ್ನು ಹೇಳೋಕ್ಕೆ ಹೊರಟಿದ್ದಾರೆ, ಅದು ಕೂಡ ವೀಕ್ಷಕರಿಗೆ ನೇರವಾಗಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಮೂವಿಲಿ ಬ್ಯಾಕ್ಗ್ರೌಂಡ್ ಸ್ಟೋರಿನ ಸ್ವಲ್ಪ ಲ್ಯಾಗ್ ಆಗೋ ಥರ ಹೇಳಿದರೂ ಕೂಡ ಅಲ್ಲಿರುವಂಥ ಕೆಲವು ಇಂಪಾರ್ಟೆಂಟ್ ಮೆಸೇಜಸ್, ಯಾವ ರೀತಿ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗುತ್ತೆ, ಯಾವ ರೀತಿ ಬ್ಯಾಂಕ್ಸ್ ನಮಗೆ ಸಾಲ ಕೊಡ್ತಾರೆ, ಕಂಪ್ಲೀಟಾಗಿ ದಿವಾಲಾದರೆ ಹೇಗೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಈ ರೀತಿ ಭಾಳ ವಿಚಾರಗಳ ಬಗ್ಗೆ ಆಗಾಗ ಹೇಳ್ತಾ ಇರೋದು ಇವತ್ತು ಅದರಲ್ಲೂ ಕೂಡ ಯಂಗ್ ಜನ್ರೇಷನ್ ತಿಳ್ಕೊಬೇಕಾಗಿರುವಂಥ ಮುಖ್ಯವಾಗಿರುವಂಥ ವಿಷಯ. ಹೀಗಾಗಿ ಈ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ದೊಡ್ಡ ಹೀರೋಸು ಈ ರೀತಿ ವಿಷಯಗಳನ್ನ ಚಾಲೆಂಜಿಗಾಗಿ ತಗೊಂಡು ಮಾಡಿರೋದು ತುಂಬ ಶ್ಲಾಘನೀಯ. ಯಾಕೆಂದರೆ ಇದರಲ್ಲಿ ಹಲವಾರು ಪರ್ಸನಾಲಿಟೀಸ್ನ ಇಂಡೈರೆಕ್ಟಾಗಿ ಇದರಲ್ಲಿ ಮುಟ್ಟಿದ್ದಾರೆ. ಅದರಲ್ಲೂ ಕೂಡ ಇದು ಬ್ಯಾಂಕಿಂಗ್ ರಿಲೇಟೆಡ್ ವಿಷಯ ಆಗಿರೋದ್ರಿಂದ ಭಾಳ ಸೆನ್ಸಿಟಿವ್ ಆಗಿ ಇರುವಂಥ ವಿಷಯ ಕೂಡ ಹೌದು. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಇಂಡಿಯನ್ ಸ್ಟೈಲಲ್ಲಿ ಹೇಸ್ಟ್ನ ತೋರಿಸಿರೋದು ಭಾಳ ಚೆನ್ನಾಗಿದೆ. ಟ್ರೈಲರ್ ಬಂದಾಗ ಎಲ್ಲರೂ ಕೂಡ ಇದು ಮನಿ ಹೇಸ್ಟ್ ಥರ ಇದೆಯಲ್ಲ ಅಂತ ಮಾತಾಡಿದರು, ಬಟ್ ಇದಕ್ಕಿರುವಂಥ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಎಲ್ಲ ಚೆನ್ನಾಗಿತ್ತು. ನೆಗೆಟಿವ್ ಅಂತ ನೋಡೋದಾದರೆ ಎಲ್ಲ ಕಡೆಯೂ ಕೂಡ ಗನ್ ಶೂಟರ್ಸ್ನ ಹೆಚ್ಚಾಗಿ ಇಟ್ಟಿದ್ರು, ಆ್ಯಂಡ್ ಆರ್ಮಿ ಎಲ್ಲ ಎಂಟ್ರಿ ಆಗಿ ಅವ್ರ ಜೊತೆ ಫೈಟ್ ಮಾಡುವಂಥ ಸೀನ್ಸ್ ಎಲ್ಲ ಸ್ವಲ್ಪ ಓವರ್ ಆಗಿತ್ತು. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ರೀತಿ ತೊಗೊಂಡು ಹೋಗ್ಬೋದಾಗಿತ್ತು. ಇದನ್ನು ಹೊರತುಪಡಿಸಿದರೆ ದೊಡ್ಡದಾಗಿ ಯಾವುದು ನೆಗೆಟಿವಿಟಿ ಇಲ್ಲ. ಸೊ ಈ ಮೂವಿಗೆ 3.5 out of 5 ನಾನು ಕೊಡ್ತೇನೆ. ಸೊ ಮೇಕಿಂಗ್ ವೈಸ್, ಸ್ಕ್ರೀನ್ ಪ್ಲೇ ವೈಸ್ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಡೈಲಾಗ್ಸ್ ಎಲ್ಲವೂ ಕೂಡ ಓಕೆ, ಬಟ್ ಲ್ಯಾಗ್ ಆಗಿರೋದು. ಸೆಕೆಂಡ್ ಹಾಫಲ್ಲಿ ಸ್ಟೋರಿನ ಇನ್ನೂ ಸ್ವಲ್ಪ ಸ್ಪೀಡಾಗಿ ಇನ್ನೊಂದಿಷ್ಟು ವರ್ಕೌಟ್ ಮಾಡಿ ತೋರಿಸ್ಬೋದಾಗಿತ್ತು. ಪ್ಲಸ್ ಈ ರೀತಿ ಕೆಲವು ವಿಷಯಗಳನ್ನ ಆರ್ಮಿನೇ ಬಂದು ಹೊಡೆಯುವಂಥದ್ದು, 1.5 ton ಬುಲೆಟ್ಸ್ ಯೂಸ್ ಮಾಡಿರೋದು, ಸೊ ಇದನ್ನು ಅವಾಯ್ಡ್ ಮಾಡಿದರೆ ಡೆಫಿನೆಟ್ಟಾಗಿ ಇದು ಕೂಡ 5 out of 5 ತಗೊಂತಾಯ್ತು. ಸೊ ಮೂವಿನ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.